ಈ ಮೊಬೈಲ್ ನಮ್ಮ ಅಟೆನ್ಷನ್ ಎಷ್ಟು ತಗೊಂಡಿದೆ ಅಂದರೆ ಯಾವಾಗಲೂ ಸವರ್ಕೊಂಡು ಕೂತಿರ್ತೀವಲ್ವಾ. ಇಂತಹ ಟೆಕ್ನಾಲಜಿಯ ಈ ಯಂತ್ರೋಪಕರಣಗಳ ಮಧ್ಯೆ ನಮ್ಮ ಬದುಕಿನ ಖುಷಿಯ ಕ್ಷಣಗಳು ಹೋಗಬಾರ್ದು. ಒಂದು ಕ್ಷಣ ಯೋಚನೆ ಮಾಡಿ, ನಿಮ್ಮ ಮನೆಯವರೆಲ್ಲ ಜೊತೇಲಿ ಕೂತ್ಕೊಂಡು ಊಟ ಮಾಡಿ ಎಷ್ಟು ದಿವಸ ಆಯಿತು? ದಿನ ಮಾಡ್ತೀವಿ, ಆದರೆ ಗಂಡ ಡೈನಿಂಗ್ ಟೇಬಲ್ಲು, ಮಕ್ಕಳು ಟಿ ವಿ ಮುಂದೆ, ಉಳಿದಿದ್ದು ನಾವು ಅಡುಗೆ ಮಂದು ಗುಮ್ಕೊಂತೀವಿ. ಜೊತೇಲಿ ಮಾತಾಡಿಕೊಂಡು ಟಿ ವಿ ಇಲ್ಲದೆ ಊಟ ಮಾಡಿ ಎಷ್ಟು ದಿನ ಆಯಿತು ಜ್ಞಾಪಿಸ್ಕೊಳ್ಳಿ. ಆ ಕ್ಷಣಗಳು ಕೊಡೋ ಖುಷಿನೇ ಬೇರೆ. ನಾವೆಲ್ಲ ಕೂತ್ಕೊಂಡು ಜೊತೇಲಿ ಊಟ ಮಾಡಿದಾಗ ಒಂದು ಜಾಸ್ತಿ ಊಟ ನಮ್ಮ ಹೊಟ್ಟೆಗೆ ಹೋಗುತ್ತೆ. ಕುಟುಂಬಕ್ಕಿರೋ ಪವರ್ ಅದು. ಭಾಗ್ಯಲಕ್ಷ್ಮಿಯವರು ಹಣ ಮಾಡೋಕ್ಕೋಸ್ಕರ ಏನಾದರೂ ಬಿಸ್ನೆಸ್ ಇಳಿದಿದ್ರೆ, ಲಕ್ಷಾಂತರ ಜನ ಯಾರು ಬಿಸ್ನೆಸ್ ಮಾಡ್ತಿದ್ದಾರೆ ಅವರಲ್ಲಿ ಇವರು ಒಬ್ಬರಾಗಿರೋರು. ಆದರೆ ಭಾಗ್ಯಲಕ್ಷ್ಮಿ ಸಂಸ್ಥೆ ವಿಭಿನ್ನ ರೀತಿಯಲ್ಲಿ ಆಲೋಚನೆ ಮಾಡಿ ನೋಡಿಕೊಂಡು ಕೇವಲ ನಿಮ್ಮ ಮನೆಗೆ ಶುಚಿಯಾದ ರುಚಿಯಾದ ಪದಾರ್ಥಗಳನ್ನ ತಲುಪಿಸೋದು ಅಷ್ಟೇ ಅಲ್ಲ ಉದ್ದೇಶ, ನಿಮ್ಮ ಮನಸ್ಸಿಗೂ ಕೂಡ ಮುದ ನೀಡಬೇಕು ಅಂಥೇಳಿ ಪ್ರತಿಯೊಂದು ಊರುಗಳಲ್ಲಿ ಕರ್ನಾಟಕದ, ನನಗೆ ಗೊತ್ತಿರೋ ಪ್ರಕಾರ ಬಹಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಅವರ ತಿಂಡಿ ಮೇಳವನ್ನು ಅವರು ಆಯೋಜಿಸ್ಕೊಂಡು ಬಂದಿದ್ದಾರೆ. ಅಂದರೆ ನಿಮ್ಮ ಉದರಕ್ಕೆ ಸುಖ ಖುಷಿ ಸಂತೋಷ ಕೊಡೋದ್ರ ಮೂಲಕ ಮನಸ್ಸಿಗೂ ಮುದ ಕೊಡುವ ಕೆಲಸವನ್ನು ಭಾಗ್ಯಲಕ್ಷ್ಮಿ ಸಂಸ್ಥೆ ಮಾಡ್ತಾ ಇದೆ. ಒಂದು ಚಪ್ಪಾಳೆ ಆ ಸಂಸ್ಥೆಗೋಸ್ಕರ. ಅದ್ಭುತವಾದ ಪ್ರಾಡಕ್ಟ್ಗಳನ್ನ ನಿಮ್ಮ ಮನೆಗೆ ತಲುಪಿಸ್ತಾ ಇದ್ದಾರೆ, ಜೊತೆಗೆ ನಿಮ್ಮ ಮನಸ್ಸಿಗೆ ಖುಷಿ ಕೊಡ್ತಾ ಇದ್ದಾರೆ.